नमस्कार गुड मॉर्निंग इदु न्यूस 10 निम्मोंदिगे नानु हरीश नागराजु गौरी गणेश हब्बद संभ्रम इवत्तु गणेश चतुर्थी निम्मेल्लरिगू कूड गणेश चतुर्थिय शुभाशयगळु गणेश हब्ब हीगे माडबेकु अंत सरकारद मार्गसूची इदे आदरे सरकारक्के हिंदूपर संघटनेगळु सवाल हाकिद्दारे केवल 5 अल्ल 10 दिन गणेशोत्सवक्के निर्धार माडिद्दारे सरकारद नियम पालिसदिरलु निर्धार माडिद्दारे हिंदूपर संघटनेगळु ब्रेकिंग न्यूस पालिके होरडिसिरो आदेशदल्लि ओंदु वार्डिगे ओंदु गणेश अंत नियम इदे आदरे आ नियम कूड पालने इल्ल केलवु कडे 4 अडिगिंत हेच्चिन एत्तरद गणेशवन्नु प्रतिष्ठापने माडायितु बेळगावियल्लि 380 क्कू हेच्चु गणेश विग्रह अब्बा बा 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 एष्टिदे नोडि मूरु दृश्य तोरिस्ता इद्दीवि बेंगळूरु हुब्बळ्ळि मत्तु मंगळूरु कोविड रूल्स फालो माड्तीवि आदरे ओंदोंदु कूर्सक्के आगल्ल नावु नावु हब्ब आचरणे माडोरे मूर्मू दिन एला ना 10 दिन मोरे बेकारबू केस बेकार हाकबोद यारूबे पोलिस कर्क किरुकुळ कोट्रु अरेस्ट गिरेस्ट मे मुलाजिल दौड़ मटदे प्रतिभावी एचरक हिंदूपर संघटने गणेश विग्रह एर नूरारगटले बेळगावी वे 380 संप्रदाय हन दिन आचरण के सिद्धते माड्कोतिद्दारे बेळगावी भागदल्लि 11 दिन उत्सव के अनुमति को सीएम के शासक अभय पाटील ने मन हुबली मंगलूर बूर एला कड़े गणेशोत्सव यह दुड मटदल कड़ कटे इनू संजे तनक इरी गए शुरुआत अस्े प्रारंभ मात्र इन जन एला कड़े 100 गणपति नोड़े ओडाड़क शुरुमतर रात्रोरात्रि भर्जरी आचरण अंतु इन कड़ कटते इिष्टु कूड़ा बंगलूर हुबली मंगलूर बेळगावी एल्ल भागद दृश्यगळु 4 कडि गणेश तरबेकु अंत मूर्ति नेन्ने तंदिट्रु ई बृहत् गणेश मूर्तियन्न महाराष्ट्रदिंद चित्रदुर्गक्के तंदिद्दारे विश्व हिंदू परिषत् मत्तु बजरंगदळ नेतृत्वदल्लि ई गणेशोत्सव नडेयता इदे 7 अडि एत्तरद गणेश मूर्ति प्रतिष्ठापिसोदागि हेळिद्रु आदरे 7 क्किंत इन्नु स्वल्प जास्ति माड्कोंडवरे 11 अडिगे बंतु 4 12 सो 4 अडि हेळोरे इंटू 3 पट्टु हत्र सो अष्टु दोड्ड गणपतियन्न तंदिट्रु बीजेपी शासक जी एच तिप्पारेड्डियवरे गणेश मूर्तियन्न अद्धूरियागि स्वागत माडिद्दारे इन्नेन स्वतः शासकरे निंतकोंडु अद्धूरि स्वागत माडिद्रे अवरदे सरकार कोट्टिरो नियम अल्लिगे गणेश मूर्तियन्न नीरिगे मुळुगिसोके मुंचे नियमगळन्नु नीरिगे मुळुगिसिबिट्टिद्दारे ಬೆಂಗಳೂರಿನ ದೊಡ್ಡ ಗಣಪತಿ ದೇವಸ್ಥಾನದ ಕಡೆ ಹೋಗೋಣ ಬೆಳಗ್ಗೆಯಿಂದ ಭರ್ಜರಿಯಾಗಿ ಪೂಜಾ ಕಾರ್ಯ ನಡೆಯತಾ ಇತ್ತು ಬೆಳಗಿನ ಜಾವ 3 ಗಂಟೆಗೆ ಅಭಿಷೇಕ ಮಾಡಿದ್ರು ಬೆಳಗ್ಗೆ 6 ಗಂಟೆಗೆ ಭಕ್ತರಿಗೆ ಅವಕಾಶ ಸಿಕ್ತು ಎಡಭಾಗದಲ್ಲಿ ನೋಡ್ತಾ ಇರೋ ಭಕ್ತರೆಲ್ಲ ಮಾಸ್ಕ್ ಹಾಕೊಂಡು ಒಂದಷ್ಟು ಸೋಶಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಂಡು ಸರ್ತಿ ಸಾಲಲ್ಲಿ ಬಂತು ಗಣೇಶನ ನಮಸ್ಕಾರ ಮಾಡುತ್ತಿದ್ದಾರೆ ಬಲಭಾಗದಲ್ಲಿ ನಾನು ಸ್ಟುಡಿಯೋದಿಂದ ನಮಸ್ಕಾರ ಮಾಡ್ತೀನಿ ನೀವು ನಮಸ್ಕಾರ ಮಾಡಬಿಡಿ ದೊಡ್ಡ ಗಣಪತಿಗೆ ಜೈ ಜೈ ಗಣೇಶ ಗಣೇಶನಿಗೆ ನೂರಾರು ಜನ ಭಕ್ತರು ಬಂದು ಸಾವಿರಾರು ಜನ ಭಕ್ತರು ಬರ್ತಾರೆ ಇವತ್ತು ಕ್ಯೂ ಎಲ್ಲಿರುತ್ತೆ ಅಂದ್ರೆ ಈಗ ನೀವು ಯಾರಾದರೂ ದೊಡ್ಡ ಗಣಪತಿ ದೇವಸ್ಥಾನ ನೋಡಿರೋರು ಕಡಲೆಕಾಯಿ ಪರಿಷೆ ನಡೆಯತಲ್ಲ ಅಲ್ಲಿಂದ ಹಿಡಿದ್ರೆ ಹತ್ತತ್ರ ಗಾಂಧಿ ಬಜಾರ್ ಸರ್ಕಲ್ ಆಶ್ರಮ ಸರ್ಕಲ್ ತನಕ ಕ್ಯೂ ಇರುತ್ತೆ ಇನ್ನು ದಾಟಿದ್ರು ಆಶ್ಚರ್ಯ ಇಲ್ಲ ಅಷ್ಟು ಜನ ಭಕ್ತರು ಇರ್ತಾರೆ ಕ್ಯೂ ಅಲ್ಲಿ ಯಾವಾಗಲೂ ಕೂಡ ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ಓಂ ಗಣೇಶಾಯ ನಮಃ ಅಂತ ಹೋದ್ರು ಬೆಳಬೆಳಗ್ಗೆ ದರ್ಶನ ಮಾಡಿ ಅಲ್ಲಿಂದ ರಿಪೋರ್ಟ್ ಮಾಡೋಕೆ ಅಂತ ಒಂದು ಗ್ರೌಂಡ್ ರಿಪೋರ್ಟ್ ಕಳಿಸ್ಕೊಟ್ಟಿದ್ದಾರೆ ಹೇಗಿದೆ ಅಂತ ಓಟಿಯು ಆಶಿಕ್ ಕೊರೋನಾ ನಡುವೆ ಇವತ್ತು ನಾಡಿನಾದ್ಯಂತ ಗಣೇಶ ಹಬ್ಬ ಆಚರಣೆ ಆಗ್ತಾ ಇದೆ ಬೆಂಗಳೂರಿನಲ್ಲೇ ಬಹಳಷ್ಟು ಸುಪ್ರಸಿದ್ಧವಾಗಿರುವಂತ ದೊಡ್ಡ ಗಣಪತಿ ದೇವಸ್ಥಾನ ಬಸವನಗುಡಿಯಲ್ಲಿ ಇರುವಂತ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಬಹಳ ಅದ್ಧೂರಿಯಾಗಿ ಗಣೇಶ ಹಬ್ಬ ಆಚರಣೆ ಮಾಡಲಾಗುತ್ತೆ ಆದರೆ ಕೊರೋನಾ ಕಾರಣದಿಂದ ಈ ವರ್ಷ ಸ್ವಲ್ಪ ಮಟ್ಟಿನ ಸಂಭ್ರಮ ಕಳೆಗುಂದಿದೆ ಅಂತಲೇ ಹೇಳಬೇಕಾಗುತ್ತೆ ಸದ್ಯಕ್ಕೆ ನಾವು ಅಲ್ಲಿ ಅದೇ ದೇವಸ್ಥಾನದಲ್ಲಿ ನಿಂತಿದ್ದೀವಿ ಗರ್ಭಗುಡಿಯನ್ನು ನೋಡ್ತಾ ಇದ್ದೀವಿ ಹಬ್ಬದ ಹಿನ್ನೆಲೆಯಲ್ಲಿ ಗಣೇಶನ ಮೂರ್ತಿಗೆ ವಿಗ್ರಹಕ್ಕೆ ಸುಮಾರು 11 ಅಡಿ ಉದ್ದ 12 16 ಅಡಿ ಅಗಲ ಇರುವಂತ ವಿಗ್ರಹಕ್ಕೆ ಆ ಹೂವಿನಿಂದ ಮತ್ತೆ ಹಣ್ಣುಗಳಿಂದ ಅಲಂಕಾರ ಮಾಡಿದ್ದಾರೆ ಜೊತೆಗೆ ಬೆಳ್ಳಿ ಕವಚಗಳನ್ನು ಕೊಟ್ಟು ಒಂದು ಭಕ್ತಾದಿಗಳು ಇವತ್ತೇನು ವಿಶೇಷವಾಗಿ ಗಣಪನನ್ನು ನೋಡಕ್ಕೆ ಬರ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯಲ್ಲಿ ಮಾಡ್ಕೊಂಡಿರುವಂಥದ್ದು ಇನ್ನೊಂದು ಕಡೆಯಿಂದ ಭಕ್ತರು ಕೂಡ ಕಳೆದ ಬಾರಿ ಹೋಲಿಸ್ಕೊಂಡ್ರೆ ಈ ಬಾರಿ ತುಂಬ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ನಾವು ದೃಶ್ಯಗಳಲ್ಲೂ ಕೂಡ ನೋಡಬಹುದು ಭಕ್ತರು ಕೂಡ ಸಾಲು ಸಾಲು ಗಟ್ಟಿ ಕೊರೋನಾ ನಿಯಮಾವಳಿಗಳನ್ನು ಎಸ್ಒಪಿ ಸ್ಟ್ಯಾಂಡರ್ಡ್ ಆಪರೇಟರ್ ಪಾಲಿಸಿ ಏನಿದೆ
ಇದೆ ಆ ನಿಯಮಾವಳಿ ಪ್ರಕಾರ ಎಲ್ಲರೂ ಕೂಡ ಮಾಸ್ಕ್ ಅನ್ನು ಹಾಕೊಂಡು ಸಾಮಾಜಿಕ ಅಂತರವನ್ನ ಕಾಪಾಡಿಕೊಂಡು ಏನು ಗಣಪತಿಯ ಒಂದು ದರ್ಶನವನ್ನ ಪಡೆಯೋದಕ್ಕೆ ಬರ್ತಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಮಾತಾಡೋದಕ್ಕೆ ಇಲ್ಲಿ ಈ ಒಂದು ದೇವಸ್ಥಾನದ ಪ್ರಧಾನ ಅರ್ಚಕರು ಹರೀಶ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸ್ವಾಮಿಗಳ, ಇವತ್ತು ಹಬ್ಬ, ಕೊರೋನಾ ಇದೆ, ಏನ್ ಹೇಳ್ತೀರಿ ಅಂತ? ಜನ ಇಲ್ಲ, ಜನ ಕಡಿಮೆ ಇದ್ದಾರೆ. ಓಂ ಶೈವರಭ್ಯೋ ನಮಃ ಹರಿ ಓಂ. ಇದು ಏನಂದ್ರೆ ಕೋವಿಡ್ ಜಾಸ್ತಿ ಬಂದವಾಗಿಂದ ಟಿವಿನ ತೋರಿಸಿ ಹೇಳಿದ್ದಾರೆ, ಜಾಸ್ತಿ ಆದಷ್ಟು ಸ್ಯಾನಿಟೈಸರ್ ಹಾಕೋಬೇಕು, ಲೈನ್ ಮಾಡ್ಕೊಳ್ಳಿ ಆದಷ್ಟು ಬರಬೇಕು ಅಂತ ಹೇಳಿದ್ದಾರೆ. ನಾವು ಬೆಳಗಿನ ಜಾವ 3:30 ಅಭಿಷೇಕ ಮಾಡಿದ್ವಿ, ಪಬ್ಲಿಕ್ ಯಾರಿಗೂ ಅನೌನ್ಸ್ಮೆಂಟ್ ಮಾಡಿಲ್ಲ. ನಾವು ಪೂಜೆ ಎಲ್ಲ ಆಗಿ 6 ಗಂಟೆ ಮೇಲೆ ದರ್ಶನಕ್ಕೆ ಭಕ್ತಾದಿಗಳು ಬಿಟ್ಟಿದ್ವಿ. ಅವ್ರ ಪಾಲು ದರ್ಶನ ಮಾಡ್ಕೊತಾರೆ. ಏನಂದ್ರೆ ಈಗ ತೀರ್ಥ ಪ್ರಸಾದ ಏನು ಕೊಡಬಾರ್ದು ಅಂತ ಗೌರ್ಮೆಂಟ್ ರೂಲ್ಸ್ ಮಾಡಿರೋಂತ, ಅದೇನು ಇಲ್ಲ, ಬರೀ ವಾಪಾಡು ಹೋಗ್ತಾ ಇದಾರೆ. ದರ್ಶನಕ್ಕೆ ಒಂದು ಆರತಿ ಮಾಡಿಟ್ಟಿದ್ವಿ, ಅದು ತಗೊಂಡು ಎಲ್ಲ ಹೋಗ್ತಿದ್ದಾರೆ. ಅದರಿಂದ ಸಾಮಾನ್ಯವಾಗಿ ಗಣೇಶ ಹಬ್ಬ ಅಂತಂದ್ರೆ ತುಂಬಾ ದೊಡ್ಡ ಜನಸಾಗರ ಇರುತ್ತೆ ದೊಡ್ಡ ಗಣಪತಿ ಟೆಂಪಲಲ್ಲಿ. ಸೊ ಈ ವರ್ಷ ಅದಿಲ್ಲ, ತುಂಬಾ ಕಮ್ಮಿ ಓದಿಗೆ ಸರ್, ಇನ್ನೂ ತುಂಬಾ ಕಮ್ಮಿ ಆಗ್ಬಿಡಿದೆ. ಓದಕ್ಕೆ ಸ್ವಲ್ಪ ಚೆನ್ನಾಗಿದ್ರು ಇವಾಗ ಸರ್ ತುಂಬಾ ಕಮ್ಮಿ ಆಗ್ಬಿಟ್ಟಿದಾರ. ಇವಾಗ ನಾವೇ ನೋಡಿ ಯಾರು ಹೇಳೋಂಗೆ ಇಲ್ಲ, ಅವರೇ ಬರ್ತಾ ಪಾಡು ಹೋಗ್ತಾರೆ ಅಷ್ಟೇ ಆಗ್ಲಿ, ತುಂಬಾ ಕಮ್ಮಿ ಆಗ್ಬಿಟ್ಟಿದಾರೆ. ಅದು ಸರ್ ತುಂಬಾ ಸರಳವಾಗಿ ಮಾಡಿದ್ದಾರೆ ಅದರಿಂದ ಈ ಸಲ. ಅದರಿಂದ ಇಲ್ಲೊಬ್ರು ಭಕ್ತರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಏನ್ ಹೇಳ್ತೀರಿ ಅಂತ? ನಾನು ನಿಮ್ಮ ಶರಣ ಹಂಪಿ ಇದಾರಲ್ಲ ಅವರ, ನಾನು ಎಚ್ ಕೆಂಪಣ್ಣ ಅಂತ, ಮಾಜಿ ಧರ್ಮದರ್ಶಿ. ನಾನು ಪ್ರತಿ ವರ್ಷದಂತೆ ಗಣೇಶನ ಹಬ್ಬ ಭಾಳ ಉತ್ತಮವಾಗಿ ಭಾಳ ಅದ್ಧೂರಿಯಾಗಿ ಗೌರಿ ಗಣೇಶ ಎರಡೂ ನಡೀತಿತ್ತು. ಈ ಸರಿ ಸರ್ಕಾರದಿಂದ ನಮಗೆಲ್ಲ ಬರೀ ಕೊರೋನಾ ಇರೋದ್ರಿಂದ ಸರಳವಾಗಿ ಸಾರ್ವಜನಿಕರು ಭಕ್ತಾದಿಗಳು ಬಂದು ಕೈ ಮುಕ್ಕೊಂಡು ದರ್ಶನ ಮಾಡಿಕೊಂಡು ಅವರ ಆಶೀರ್ವಾದ ಪಡ್ಕೊಂಡು ಹೋಗಬೇಕು ಅಂತ ಹೇಳಿ ಸರ್ಕಾರ ನಾವು ಎಲ್ಲ ಸೇರಿ ಒಂದು ನಿರ್ಣಯ ತಗೊಂಡು ಒಂದು ಭಾಳ ಸರಳವಾಗಿದೆ. ಈ ಸರಿ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ, ಸ್ವಾಮಿಗೆ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ. ಈ ಸರಿ ಅವ್ರಿಗೂ ಎಲ್ಲ ಎಲ್ಲ ಸಾರ್ವಜನಿಕರಿಗೂ ಒಳ್ಳೇದಾಗಲಿ, ದೇವರ ಆಯು ಬೆಳೆ ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ ಹೆಸರು ಎಚ್ ಕೆಂಪಣ್ಣ. ಇದಿಷ್ಟು ಏನು ಭಕ್ತರು ಮತ್ತೆ ಅದೇ ರೀತಿ ಆ ಪ್ರಧಾನ ಅರ್ಚಕರು ಮತ್ತು ಒಟ್ಟಾರೆ ಈ ಬಾರಿಯ ಗಣೇಶ ಚತುರ್ಥಿ ಹಬ್ಬ ಏನಿದೆ ಅದು ಸಂಭ್ರಮ ಇದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಏನು ಆಚರಣೆ ಆಗ್ತಾ ಇಲ್ಲ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಅಶೋಕ್ ಮಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ದೊಡ್ಡ ಗಣಪತಿ ದೇವಸ್ಥಾನದಿಂದ ಬೆಂಗಳೂರಿನ ಸಾರಕ್ಕಿ ಹತ್ತಿರ ಇರೋ ಸತ್ಯಸಾಯಿ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇದೆ. ಮುಸುಕಿನ ಜೋಳದಲ್ಲಿ ದೇವಸ್ಥಾನವನ್ನು ಅಲಂಕರಿಸಿದ್ದಾರೆ. ಅರೆ ವಾಹ್, ನೈಸ್. ಇದು ಎಂಟ್ರೆನ್ಸ್, ಇದು ಭರ್ಜರಿ ಆಗಿದೆ. ಹಲವಾರು ಹೂಗಳಿವೆ, ಸೊಪ್ಪುಗಳನ್ನು ಬಳಸಿದ್ದಾರೆ, ಈ ಮೂಲಕ ಅಲಂಕಾರ ಮಾಡಿದ್ದಾರೆ. ನೈಸ್, ಚೆನ್ನಾಗಿ ಕಾಣಿಸ್ತಾರೆ. ಸತ್ಯಸಾಯಿ ಗಣಪತಿ ದೇವಸ್ಥಾನ, ಬೆಂಗಳೂರು ಸಾರಕ್ಕಿ. ಮಧ್ಯ ಕ್ಯಾರೆಟ್ ಇದ್ದಂಗಿದೆ. ಹಾ ಹೌದು, ಕ್ಯಾರೆಟ್ ಇದೆ, ಸೊಪ್ಪು, ತರಕಾರಿ, ಹೂವು, ಲೈಟಿಂಗ್ಸ್ಗಳು ಜೋರಾಗಿದೆ. ಚೆನ್ನಾಗಿದೆ ಈ ಥರದೊಂದು ಕಲರ್ ಕಾಂಬಿನೇಷನ್ ಅಲ್ಲಿ, ಕೆಂಪಿಗೆ ಅಥವಾ ಕೇಸರಿಗೆ, ಹಸಿರಿಗೆ, ನೀಲಿಗೆ, ಲ್ಯಾವೆಂಡರ್ಗೆ, ಎಲ್ಲ ರೀತಿಯ ಹೂವು ಮತ್ತು ತರಕಾರಿ ಮತ್ತು ಸೊಪ್ಪುಗಳನ್ನು ಉಪಯೋಗಿಸಿ ಈ ಅಲಂಕಾರ ಮಾಡಿದ್ದಾರೆ. ಭರ್ಜರಿ ಆಗಿದೆ, ನೈಸ್. ನೋಡಕ್ಕೆ ಎರಡು ಕಣ್ಣು ಸಾಲದು ಅಂತಾರಲ್ಲ ಆ ಥರದ ವಾತಾವರಣ ಸತ್ಯಸಾಯಿ ಗಣಪತಿ ದೇವಸ್ಥಾನದಲ್ಲಿ. ಸಾಧ್ಯ ಆದರೆ ಬಿಡು ಮಾಡ್ಕೊಂಡು ನೀವು ಕೂಡ ಹೋಗಿ ಬನ್ನಿ. ಇನ್ನು ನೇರವಾಗಿ ಮಂಗಳೂರು ಕಡೆ ಹೋಗೋಣ. ಮಂಗಳೂರಿನಲ್ಲಿ ಕೂಡ ಗಣೇಶೋತ್ಸವ ಸಂಭ್ರಮ ಜೋರಾಗೇ ಇದೆ. ಕೊರೋನಾ ರೂಲ್ಸ್ ಪ್ರಕಾರ ಗಣೇಶೋತ್ಸವ ಹಿಂದೂ ಯುವ ಸೇನೆಯಿಂದ ಗಣೇಶೋತ್ಸವ ಮಾಡ್ತಿದ್ದಾರೆ. ಬಾಳಂ ಭಟ್ರು ಹಾಲ್ನಲ್ಲಿ ಗಣೇಶೋತ್ಸವ ಕೂಡ ನಡೀತಾ ಇದೆ. ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ ಅಲ್ಲಿ ಹೋಗಿದ್ರು, ಹೇಗಿದೆ ಅಂತ ನಮಗೆ ವಾಕ್ಥ್ರೂ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಓವರ್ ಟು ಯು ಕಿಶನ್ ಶೆಟ್ಟಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಗಣೇಶೋತ್ಸವನ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ನಾವೀಗ ಮಂಗಳೂರಿನ ಪ್ರಸಿದ್ಧ ದೇವಸ್ಥಾನದಂತಹ ಶರವ್ ಮಹಾಗಣಪತಿ ದೇವಸ್ಥಾನದಲ್ಲಿ ಇದ್ದೇವೆ. ನೀವು ಪ್ರಮುಖವಾಗಿ ಇಲ್ಲಿ ಗಮನಿಸ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗಿನಿಂದಲೂ ಕೂಡ ಬರ್ತಾ ಇದ್ದಾರೆ. ಗಣೇಶನ ಚತುರ್ಥಿಯ ಸಂದರ್ಭದಲ್ಲಿ ವಿಘ್ನ ನಿವಾರಕನ ದರ್ಶನ ಮಾಡಿ ಎಲ್ಲ ಕಷ್ಟಗಳು ದೂರಾಗಬೇಕೆಂಬ ಪ್ರಾರ್ಥನೆಯನ್ನು ಕೂಡ ಇಲ್ಲಿ ಭಕ್ತರು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಶರವ್ ಮಹಾಗಣಪತಿ ದೇವಸ್ಥಾನ ಇತಿಹಾಸ ಪ್ರಸಿದ್ಧ ದೇವಸ್ಥಾನ. ಈ ದೇವಸ್ಥಾನ ಬಹಳಷ್ಟು ಕಾರ್ಣಿಕ ಶಕ್ತಿಯನ್ನು ಹೊಂದಿರುವಂಥದ್ದು ಮತ್ತು ನಗರದ ಮಧ್ಯಭಾಗದಲ್ಲಿ ಇರೋ ಕಾರಣಕ್ಕಾಗಿ ಮಂಗಳೂರಿನ ನಗರವಾಸಿಗಳು ಇವತ್ತು ಗಣೇಶ ಚತುರ್ಥಿಯ ದಿನದಂದು ವಿಶೇಷವಾಗಿ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಹಲವು ಸೇವೆಗಳಿಗೆ ಕೂಡ ಅವಕಾಶವನ್ನು ಈಗಾಗಲೇ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಕೋವಿಡ್ ನಿಯಮ ಅನುಸಾರವಾಗಿ ಎಲ್ಲ ರೀತಿಯ ದರ್ಶನದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಸದ್ಯ ದೇವಸ್ಥಾನದ ಆಡಳಿತ ಮಂಡಳಿ ಮಾಡಿಕೊಂಡಿದೆ. ಅಂದರೆ ಗರ್ಭಗುಡಿಯ ಪಕ್ಕ ಯಾರಿಗೂ ಹೋಗೋಕ್ಕಿಲ್ಲ. ಇದರ ಹೊರಭಾಗದಲ್ಲಿ ಸುಮಾರು 3 ಲೈನ್ಗಳನ್ನು ಮಾಡಿ ಆ ಸರತಿ ಸಾಲಿನಲ್ಲಿ ಬಂದು ಭಕ್ತರು ದೇವರ ದರ್ಶನವನ್ನು ಕೂಡ ಮಾಡಬಹುದು. ಗಣೇಶ ಚತುರ್ಥಿಯ ಸಂದರ್ಭದ ದಿವಸದಲ್ಲಿ ಪ್ರಮುಖವಾಗಿ ಅಲಂಕಾರವನ್ನು ಕೂಡ ಮಾಡಲಾಗಿದೆ, ಹೂವಿನಿಂದ ಅಲಂಕಾರವನ್ನು ಮಾಡಲಾಗಿದೆ. ಇನ್ನು ಗಣೇಶನಿಗೆ ಪ್ರಿಯವಾದಂತಹ ಕಬ್ಬಿನಿಂದ ಕೂಡ
ಅಲಂಕಾರವನ್ನು ಇನ್ನು ಪ್ರಮುಖವಾಗಿ ಸರತಿ ಸಾಲಿನಲ್ಲಿ ಬರುವಂತ ಭಕ್ತರು ಗರಿಕೆ ಹುಲ್ಲನ್ನು ಗಣೇಶನಿಗೆ ಸಮರ್ಪಣೆಯನ್ನು ಕೂಡ ಮಾಡುತ್ತಾ ಇದ್ದಾರೆ ಆ ಕೋವಿಡ್ ನ ಆತಂಕದ ನಡುವೆಯಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಣೇಶೋತ್ಸವ ಸಂಭ್ರಮ ನಿರಾತಂಕವಾಗಿ ನಡೆಯುತ್ತಾ ಇದೆ ಯಾಕೆಂದರೆ ಜಿಲ್ಲಾಡಳಿತ ಸಾಕಷ್ಟು ನಿಯಮಗಳನ್ನು ದೇವಸ್ಥಾನಗಳಿಗೆ ಮತ್ತು ಸಾರ್ವಜನಿಕ ಗಣೇಶೋತ್ಸವ ಅಂತ ಮಾಡುವಂತ ಮಂಡಳಿಗಳಿಗೆ ಸೂಚನೆ ಕೊಟ್ಟಿರುವಂತದ್ದು ಎಲ್ಲೂ ಕೂಡ ಸಾಮಾಜಿಕ ಅಂತರವನ್ನು ಧಕ್ಕೆ ಆಗುವಂತ ನಿಟ್ಟಲ್ಲಿ ಯಾವುದೇ ಕ್ರಮಗಳನ್ನು ಕೂಡ ಮಾಡಬಾರದು ಮತ್ತು ಭಕ್ತರೆಲ್ಲರೂ ಕೂಡ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಬೇಕೆಂಬ ಸೂಚನೆ ಕೂಡ ಜಿಲ್ಲಾಡಳಿತ ಕೊಟ್ಟಿರುವಂತದ್ದು ಈ ನಿಟ್ಟಿನಲ್ಲಿ ಬಂದಂತಹ ಎಲ್ಲ ಭಕ್ತರಿಗೆ ಕೋವಿಡ್ ನಿಯಮದ ಬಗ್ಗೆ ಇಲ್ಲಿ ಜಾಗೃತಿಯನ್ನು ಕೂಡ ಮೂಡಿಸಲಾಗ್ತಾ ಇದೆ ಮತ್ತು ಎಲ್ಲೂ ಕೂಡ ಕೋವಿಡ್ ನಿಯಮ ಮೀರದಂತೆ ಇಲ್ಲಿ ಎಲ್ಲ ಕೆಲಸಗಳನ್ನು ಕೂಡ ದೇವಸ್ಥಾನದ ಆಡಳಿತ ಮಂಡಳಿ ಮಾಡ್ಕೊಂಡಿರುವಂತದ್ದು ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಶರವ ಮಹಾಗಣಪತಿ ದೇವಸ್ಥಾನ ಆಗಿರ್ಬೋದು ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ ಆಗಿರ್ಬೋದು ಇನ್ನುಳಿದಂತೆ ಎಲ್ಲ ಗಣಪತಿ ದೇವಸ್ಥಾನಗಳಲ್ಲಿ ಗಣೇಶೋತ್ಸವದ ಸಂಭ್ರಮ ವಿಜೃಂಭಣೆಯನ್ನು ಕೂಡ ಆಗ್ತಾ ಇದೆ ಸಾರ್ವಜನಿಕ ಗಣೇಶೋತ್ಸವ ಕೂಡ ಸರ್ಕಾರ ಹಲವು ಗೈಡ್ಲೈನ್ಸ್ ಅನ್ನು ಕೊಟ್ಟಿರುವಂಥದ್ದು ಒಂದು ವಾರಗಳ ಕಾಲ ಗಣೇಶನನ್ನು ಇಡ್ಬೋದು ಆದರೆ ಎಲ್ಲೂ ಕೂಡ ಮೆರವಣಿಗೆ ಮಾಡುವಂತಿಲ್ಲ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡುವಂತಿಲ್ಲ ಮತ್ತು ಜನ ಸೇರುವಂಥ ಯಾವುದೇ ಕಾರ್ಯಕ್ರಮಗಳು ಮಾಡುವಂತಿಲ್ಲ ಎಂಬ ಸ್ಪಷ್ಟವಾದ ಸೂಚನೆ ಕೊಟ್ಟಿರುವಂಥದ್ದು ಹಾಗಾಗಿ ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ವಿಘ್ನ ನಿವಾರಕನ ಆಚರಣೆ ಸಂಭ್ರಮ ಬಹಳಷ್ಟು ಗರಿಗೆದಿದೆ ಕೋವಿಡ್ ಆತಂಕದ ನಡುವೆಯೂ ಕೂಡ ಜಿಲ್ಲಾಡಳಿತ ಎಲ್ಲ ಸೂಚನೆಗಳನ್ನು ಕೂಡ ಇಲ್ಲಿನ ಗಣೇಶೋತ್ಸವ ಮಂಡಳಿಗೆ ಮತ್ತು ದೇವಸ್ಥಾನಗಳಿಗೆ ಕೊಟ್ಟಿರುವಂಥದ್ದು ಹಾಗಾಗಿ ಎಲ್ಲ ನಿಯಮಗಳನ್ನು ಅನುಸರಿಸಿ ಆ ಜಿಲ್ಲೆಯಲ್ಲಿ ಗಣೇಶೋತ್ಸವ ಸಂಭ್ರಮ ನಡೀತಾ ಇದೆ ಕಿಶನ್ ಶೆಟ್ಟಿ ನ್ಯೂಸ್ 18 ಕನ್ನಡ ಮಂಗಳೂರು ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಇಡೀ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿದ್ವಿ ಇದರ ಮುಂದುವರಿದ ಭಾಗ ವಾಟ್ಸಪ್ ಮೂಲಕ ನೀವು ಪ್ರಶ್ನೆಗಳನ್ನು ಕೇಳ್ಬೋದು ಉತ್ತರ ಪಡ್ಕೊಳ್ಬೋದು 7977773753 ಐ ರಿಪೀಟ್ 7977773753 ನಮ್ಮ ವೆಬ್ಸೈಟ್ ಕೂಡ ಇದೆ www.moneycontrol.com/sanjeevani ವೆಲ್ಕಮ್ ಬ್ಯಾಕ್ ಇವತ್ತು ಗಣೇಶ ಚತುರ್ಥಿ ಬೆಳಬೆಳಗ್ಗೆ ಬೆಂಗಳೂರಿನ ಕೆ ಆರ್ ಮಾರ್ಕೆಟ್ ಹೇಗಿದೆ ಅಂದರೆ ಒಂದೇ ಪದದಲ್ಲಿ ಹೇಳಬೇಕು ಅಂದರೆ ಜನಜಾತ್ರೆ ಏನ್ಬೇಕಷ್ಟೇ ಇದು ಬೆಂಗಳೂರಿನ ಕೆ ಆರ್ ಮಾರುಕಟ್ಟೆ ಕೊರೋನಾ ಓಡಾಡಬೇಕು ಅಂದರೂ ಜಾಗ ಇಲ್ಲ ಅಲ್ಲಿ ಅಷ್ಟು ಜನ ಇದ್ದಾರಲ್ಲಿ ಹಬ್ಬದ ಭರಾಟೆಯಲ್ಲಿ ಕೋವಿಡ್ ರೂಲ್ಸನ್ನು ಯಾರೂ ಕೂಡ ಪಾಲನೆ ಮಾಡ್ತಿಲ್ಲ ಕೆ ಆರ್ ಮಾರುಕಟ್ಟೆ ಮಾರ್ಷಲ್ಸ್ಗಳು ಕಾಣಿಸ್ತಾನೂ ಇಲ್ಲ ಹಂಗಾಗ್ಬಿಡಿದೆ ಕತೆ ರೌಂಡ್ಸ್ ಆಗ್ತಿದ್ದಾರಂತೆ ಮಾರ್ಷಲ್ಸ್ಗಳು ಆದರೆ ಮಾರ್ಷಲ್ಸ್ಗಳಿದ್ದರೂ ಕೂಡ ಯಾರೂ ಕೇರು ಮಾಡ್ತಿಲ್ಲ ವ್ಯಾಪಾರ ಭರ್ಜರಿಯ ಅಯ್ಯೋ ನೋಡಿ ಹೆಂಗಿದೆ ಅಂತ ಝೂಮ್ ಇನ್ನ ಝೂಮ್ ಔಟ್ ಮಾಡಿ ತೋರಿಸ್ತಾ ಇದ್ರೆ ಎಲ್ಲ ಕಡೆ ಜನ 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 ಯಾರ್ಯಾರು ಕೋವಿಡ್ ರೂಲ್ಸ್ ಬ್ರೇಕ್ ಮಾಡ್ತಾರೆ ಹಾಂ ಫೈನ್ ಆಗ್ತಾರೆ ಸಾಹೇಬ್ರು ವೆರಿ ಗುಡ್ ಅಲ್ಲಿ ಫೈನ್ ಆಗ್ತಿದ್ದಾರೆ ಕಟ್ಟಿ 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 ಹೋದ ಸರ್ನು ಕೋಟಿಗಟ್ಟಲೆ ಕಟ್ಟಿದ್ದೀರಾ ಈಗಲೂ ಕೋಟಿಗಟ್ಟಲೆ ಕಟ್ತೀರಾ ಮಾರ್ಷಲ್ಸ್ಗಳಿಗೆ ಹಬ್ಬ ಬಿಕಾಸ್ ವಸೂಲಿ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂತ ಇನ್ನು ವಿಜಯಪುರ ಕಲಬುರಗಿ ಹಾಗೂ ಬಳ್ಳಾರಿಯಲ್ಲೂ ಕೂಡ ಹಬ್ಬದ ಸಡಗರ ಮನೆ ಮಾಡಿದೆ ಜನ ಕೋವಿಡ್ ನಿಯಮವನ್ನು ಮರೆತು ಮಾರ್ಕೆಟ್ಗಳಲ್ಲೂ ಕೂಡ ಖರೀದಿ ಮುಗಿಬಿದ್ದಂತಹ ದೃಶ್ಯ ಕಂಡುಬಂತು ವಿಜಯಪುರ ಕಲಬುರಗಿ ಬಳ್ಳಾರಿಯ ದೃಶ್ಯಗಳು ಮೂರು ಜಿಲ್ಲೆಯ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ವಿಜಯಪುರ ಕಲಬುರಗಿ ಬಳ್ಳಾರಿ ಹೂವು ಹಣ್ಣು ತರಕಾರಿ ಸೊಪ್ಪು ದಿನಸಿ ಮಾರ್ಕೆಟ್ ಮಾರ್ಕೆಟ್ ಎಲ್ಲ ಭರ್ಜರಿಯಾಗಿ ಅಂಗಡಿಗಳಾಗಲಿ ಬೀದಿ ಬದಿ ವ್ಯಾಪಾರ ಆಗಲಿ ಗಾಡಿ ಮೇಲೆ ತಳ್ಕೊಂಡು ಹೋಗ್ತಿರೋರಾಗಲಿ ಎಲ್ಲರಿಗೂ ವ್ಯಾಪಾರನೇ ಹಬ್ಬದ ಸೀಸನ್ನು ಸೊ ಹಾಗಾಗಿ ಎಲ್ಲ ಕಡೆ ಭರ್ಜರಿಯಾಗಿ ಹಬ್ಬದ ಖರೀದಿ ಜೋರಾಗೇ ನಡೀತಾ ಇದೆ ಹಿಂದೂಗಳು ಏನೇ ಕೆಲಸ ಕೈ ಹಾಕಿದ್ರೂ ಮೊದಲು ನೆನಪಿಸ್ಕೊಳ್ಳೋದು ವಿಘ್ನ ನಿವಾರಕ ಗಣಪತಿಯನ್ನು ಯಾವುದೇ ವಿಘ್ನ ಬಾರದಿರಲಿ ಅಂತ ಬೇಡಿಕೊಳ್ಳುವಂಥ ಗಣಪನಿಗೆ ತನ್ನದೇ ಆದಂಥ ಶಕ್ತಿ ಇದೆ ಭಕ್ತರ ಬೇಡಿಕೆಗಳನ್ನು ಈಡೇರಿಸುವಂಥ ಪುರಾಣ ಪ್ರಸಿದ್ಧ ಉಡುಪಿಯ ಕಾರಣಿಕ ದೇವಸ್ಥಾನದ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ರೆಡಿ ಮಾಡಿದ್ದೀವಿ ಬನ್ನಿ ತೋರಿಸ್ತೀನಿ ನೋಡಿ ಇದು ಉಡುಪಿಯ ಕೃಷ್ಣ ದೇವಾಲಯದಷ್ಟೇ ಪ್ರಸಿದ್ಧಿ ಪಡೆದಿರೋ ಕುಂಭಾಶಿ ಆನೆಗುಡ್ಡೆ ಗಣಪತಿ ದೇವಾಲಯ ಪರಶುರಾಮನ ಸೃಷ್ಟಿಯ ಏಳು ಕ್ಷೇತ್ರಗಳಲ್ಲಿ ಉಡುಪಿ ಕ್ಷೇತ್ರವೂ ಒಂದು ಇಂತಹ ಪವಿತ್ರ ಕ್ಷೇತ್ರದಲ್ಲಿ ಕಾರಣಿಕ ಮೆರೆದಿರುವಂತಹ ಸ್ಥಳ ಅಂತಲೇ ಫೇಮಸ್ ಭಕ್ತರ ಶ್ರದ್ಧಾ ಕೇಂದ್ರವಾಗಿರೋ ಈ ದೇವಾಲಯದ ಮೂರ್ತಿಯನ್ನ ಒಮ್ಮೆ ನೋಡಿದ್ರೆ ಸಾಕು ಎಂಥವರಲ್ಲೂ ಭಕ್ತಿಭಾವ ಉಕ್ಕಿ ಬರೋದಂತೂ ಸತ್ಯ ಇಲ್ಲಿ ಒಮ್ಮೆ ಬಂದು ಬೇಡಿದ್ರೆ ಕೆಲವೇ ದಿನದಲ್ಲೇ ತಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನೋದು ನಂಬಿಕೆ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೇವೆ ತುಂಬಾ ಕಾರಣೀಕ ಕ್ಷೇತ್ರ ನಾಳೆ ಇದು ಚೌತಿಯಲ್ಲಿ ವಿಶೇಷವಾದಂತಹ ಪೂಜೆಗಳು ವಿಶೇಷವಾದಂತಹ ಕಾರ್ಯಕ್ರಮಗಳು ಇಲ್ಲಿ ನಡೀತದೆ ಆ ಕಾರ್ಯಕ್ರಮಗಳನ್ನು ನೋಡುವುದೇ ಮನಗಳಿಗೊಂಥರ ಪುಳಕಿತ ಮತ್ತು ನಮ್ಮ ಜೀವನವೇ ಸಾಕ್ಷಾತ್ಕಾರ ಶ್ರೀ ಮಹಾಗಣಪತಿಯ ದರ್ಶನವನ್ನು ಮಾಡಿದರೆ ನಮಗೇನೋ ಒಂದು ಸಾಕ್ಷಾತ್ಕಾರ ಜೀವನದ ಒಂದು
ಧನ್ಯತಾ ಭಾವನೆ ಬರ್ತದೆ. ಈ ಕ್ಷೇತ್ರಕ್ಕೆ ತನ್ನದೇ ಆದ ಪೌರಾಣಿಕ ಹಿನ್ನೆಲೆಯೂ ಇದೆ. ಗೌತಮ ಮುನಿಗಳು ತಪಸ್ಸು ಯಾಗಕ್ಕೆ ಕುಂಭಾಸುರ ರಾಕ್ಷಸರು ಉಪಟಳ ಕೊಡ್ತಾ ಇದ್ರಂತೆ. ಆ ಕುಂಭಾಸುರ ರಾಕ್ಷಸರನ್ನ ಪಾಂಡವರು ಮಣಿಸಿದ್ರು ಅನ್ನೋ ಕತೆ ಇದೆ. ದೊಡ್ಡ ಬಂಡೆಯನ್ನೇ ಪಾಂಡವರು ಗಣಪತಿ ರೂಪದಲ್ಲಿ ಪೂಜಿಸಿ ನಂತರ ಕುಂಭಾಸುರರ ಸಂಹಾರವಾಯಿತು ಅಂತ ಪುರಾಣ ಹೇಳುತ್ತೆ. ಪಾಂಡವರಿಂದ ಕುಂಭಾಸುರನ ಸಂಹಾರವಾದಾಗಿನಿಂದ ಈ ಕ್ಷೇತ್ರಕ್ಕೆ ಕುಂಭಾಶಿ ಎಂಬ ಹೆಸರು ಬಂದಿದೆಯಂತೆ. ಪಾಂಡವರು ವನವಾಸಕ್ಕೆ ಬರತಕ್ಕಂತ ಕಾಲದಲ್ಲಿ ಆಗ ಕುಂಭಾಸುರನೆಂಬ ರಾಕ್ಷಸ ಅವರಿಗೆ ಉಪಟಳವನ್ನು ಕೊಡ್ತಾ ಇರ್ತಾನೆ. ಒಂದು ದೊಡ್ಡದಾದ ಬಂಡೆಯನ್ನೇ ಗಣಪತಿ ಅಂತ ಹೇಳಿ ಪೂಜೆ ಮಾಡಿ ಅದಕ್ಕೆ ಗಣಪತಿ ಅಂತ ಹೇಳಿ ಪೂಜೆ ಮಾಡ್ತಾರೆ. ಗಣಪತಿ ಆನೆಯ ರೂಪದಲ್ಲಿ ಬಂದು ಪ್ರತ್ಯಕ್ಷವಾಗಿ ಒಂದು ಖಡ್ಗವನ್ನು ಪ್ರದಾನ ಮಾಡ್ತದೆ. ಆ ಗಣಪತಿ ಕೊಟ್ಟಂತಹ ಖಡ್ಗದಿಂದ ಕುಂಭಾಸುರನೆಂಬ ರಾಕ್ಷಸನನ್ನ ಸಂಹಾರ ಮಾಡಿದ. ಆದ್ರಿಂದ ಈ ಊರಿಗೆ ಕುಂಭಾಸಿ ಅಂತ ಹೆಸರು. ಗಣೇಶ ಚತುರ್ಥಿ ಪರ್ವಕಾಲದಲ್ಲಿ ಅನ್ನದಾನ, ಕಡುಬು ನೈವೇದ್ಯ, ತೆಂಗಿನಕಾಯಿ ಅರ್ಪಣೆ ನಡೆಯುತ್ತೆ. ಅದೆಷ್ಟೋ ಭಕ್ತರು 21,000 ಕಡುಬು ಸೇವೆ ರೂಪದಲ್ಲಿ ನೀಡಿದ್ದು ಇದೆ ಅಂತ ಇಲ್ಲಿನ ಪ್ರಧಾನ ಅರ್ಚಕ ಮುರಾರಿ ಉಪಾಧ್ಯಾಯರು ಹೇಳ್ತಾರೆ. ಒಟ್ಟಾರೆ ಈ ಆನೆಗುಡ್ಡೆ ಕ್ಷೇತ್ರದಲ್ಲಿ ಭಕ್ತಿಯಿಂದ ಏನೇ ಸೇವೆ ನೀಡಿದ್ರೂ ಪ್ರಸನ್ನನಾಗ್ತಾನೆ ಇಲ್ಲಿನ ಗಣಪತಿ ದೇವರು. ಪರೀಕ್ಷಿತ್ ಶೇಟ್, ನ್ಯೂಸ್ 18 ಕನ್ನಡ, ಉಡುಪಿ. ವೆಲ್ಕಮ್ ಬ್ಯಾಕ್. ಜೈ ಗಣೇಶ. ನಾಡಿನಾದ್ಯಂತ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮನೆಗೆ ಹೋಗೋಣ. ಅವರ ಮನೆಯಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬಿಡದಿ ತೋಟದ ಮನೆ ಅದು. ಗಣೇಶನ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಗಣೇಶ ಹಬ್ಬ ಹಿನ್ನೆಲೆಯಲ್ಲಿ ಅಲ್ಲಿ ಯಾರೋ ನಿಮಗೆ ಎಡಗಡೆಗೆ ಯಾರೋ ಗಣಪತಿ ಕೂಣಿಸ್ತಂಗೆ ಕಾಣಿಸ್ತಿಲ್ವಾ ಅಂದರೆ ಗಣಪತಿ ವೇಷ ಧರಿಸ್ಕೊಂಡು ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ ಒಬ್ಬ ಬಾಲಕ, ಗಣೇಶ ವೇಷಧಾರಿ ಬಾಲಕನ ಜೊತೆ ಮಾತನಾಡಿದ್ರು ಕುಮಾರಸ್ವಾಮಿ ಅವರು ಕೂಡ. ಕಾಯ ಗಣ ದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣ ಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮ.